ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಪಾಡ್ಕ್ಯಾಸ್ಟ್ ಇವತ್ತಿನ ಟಾಪಿಕ್ ಇವತ್ತಿನ ಟಾಪಿಕ್ ನನ್ನ ಹತ್ತಿರ ಬರುವಂಥ ಕ್ಲೈಂಟ್ಸ್ ಹಾಗೂ ಎಷ್ಟು ಕೇಸಸ್ ಹ್ಯಾಂಡಲ್ ಮಾಡಿರುವ ವಿಷಯಗಳಲ್ಲಿ ಏನು ಕಾಮನ್ ಆಗಿ ನಾನು ಜಾಸ್ತಿ ನೋಡುವುದೇನೆಂದರೆ ನಾವು ಯಾಕೆ ಈ ರೀತಿಯಾದ ನೆಗೆಟಿವ್ ಪೀಪಲ್ನ ನಮ್ಮ ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀವಿ ನೆಗೆಟಿವ್ ಪೀಪಲ್ ಅಂದರೆ ಈ ನಕಾರಾತ್ಮಕ ಜನರನ್ನು ನಾವು ಯಾಕೆ ಅಟ್ರ್ಯಾಕ್ಟ್ ಮಾಡ್ತೀವಿ ಅನ್ನುವಂಥ ಕ್ವೆಶನ್ನ ಬಹಳಷ್ಟು ಜನ ಕೇಳಿದ್ದಾರೆ ಇದರ ಕುರಿತಾಗಿ ವಿಡಿಯೋನೂ ನಾನು ಮಾಡಿದ್ದೀನಿ ಆದರೂ ಪಾಡ್ಕ್ಯಾಸ್ಟ್ ಅನ್ನೋದು ನಾನು ಹೇಳ್ದಾಗೆ ಒಂದು ರೀತಿಯಾದ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಹಾಗೂ ನಿಮ್ಮ ಕೇಳುವ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೀನಿ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಅಥವಾ ಫೋನ್ ಮುಖಾಂತರ ಮಾತನಾಡಬೇಕು ಅಂತ ಇದ್ದೀರ ಕೌನ್ಸಿಲಿಂಗ್ ಪಡಿಬೇಕು ಅಂತ ಇದ್ದೀರ ಕಪಲ್ ಕೌನ್ಸಿಲಿಂಗ್ ತೊಗೋಬೇಕು ಅಂತ ಇದ್ದೀರಾ ಇಂಡಿವಿಜುವಲ್ ಆಗಿ ಸ್ಟ್ರೆಸ್ ಇರ್ಬೋದು ಒತ್ತಡ ಇರ್ಬೋದು ಹಾಗೂ ಡಿಪ್ರೆಷನ್ ಫೇಸ್ ಮಾಡ್ತಿರ್ಬೋದು ನೆಗೆಟಿವಿಟಿನೇ ಜಾಸ್ತಿ ನೀವು ಅನುಭವಿಸ್ತಿರ್ಬೋದು ಲೈಫಲ್ಲಿ ಬರೀ ಸೋಲನ್ನೇ ನೋಡ್ತಿರ್ಬೋದು ಲೈಫಲ್ಲಿ ಸಿ ನಾವು ಜಾಸ್ತಿ ನೆಗೆಟಿವ್ ಫೀಲ್ನ ನಮ್ಮ ಲೈಫಲ್ಲಿ ಇದ್ದೀವಿ ಅಂದರೆ ಅದು ಎಷ್ಟೋ ವಿಷಯಗಳು ಕಾರಣ ಆಗಿರುತ್ತೆ ಅಂದರೆ ನಮ್ಮ ಒಂದು ಪ್ಯಾಟರ್ನ್ ಅಂತ ಹೇಳ್ತೀವಿ ನಮಗೆ ಗೊತ್ತಿಲ್ಲದ ಹಾಗೆ ಯಾವ ರೀತಿಯಾದ ಅಭ್ಯಾಸಗಳನ್ನ ನಾವು ಮಾಡ್ತಾ ಇದ್ದೀವಿ ಹಾಗೂ ಎಂಥ ಜನರನ್ನ ನಾವು ಸೇರ್ತಾ ಇದ್ದೀವಿ ಇದೆಲ್ಲ ಮ್ಯಾಟರ್ ಆಗುತ್ತೆ ಹಾಗೂ ಇದು ಗೊತ್ತೇ ಇರೋದಿಲ್ಲ ಈ ಥರ ಎಲ್ಲ ನಮ್ಮ ಲೈಫಲ್ಲಿ ನಡೀತಾ ಇದೆ ಅಂತ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವುದರಿಂದ ಆ ಕೌನ್ಸಿಲಿಂಗ್ ಸೆಷನ್ ಇದೆಲ್ಲ ಎಫೆಕ್ಟಿವ್ ಆಗ್ತಾ ಬರುತ್ತೆ ಅದರಿಂದನೇ ಹೇಳ್ತಾ ಇದ್ದೀನಿ ಹೆಲ್ಪ್ ಆಗುತ್ತೆ ಕೌನ್ಸಿಲಿಂಗ್ ಸೆಷನ್ ನಿಮಗೇನಾದರೂ ಬೇಕಿದೆ ಅಂದರೆ ಅಲ್ಲಿ ನಾನು ನಂಬರ್ನ ಕೊಟ್ಟಿರ್ತೀನಿ ನ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಜೇನೆ ಹಾಗೂ ಆಫೀಸ್ಗೆ ಬರಬೇಕಿದೆ ಅಂದರೆ ನೀವು ಪಿ ಎಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ನಾನು ಹೇಳ್ದಾಗೆ ಫಿಕ್ಸ್ ಮಾಡಿ ಓಕೆ ನಾನು ಇವಾಗ ಟಾಪಿಕ್ ಬಗ್ಗೆ ಇನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗೂ ನಿಮಗೆ ವಿವರಣೆ ಜಾಸ್ತಿ ಕೊಡ್ತಾ ಹೋಗ್ತೀನಿ ಈ ವಿಷಯದ ಬಗ್ಗೆ ನಕಾರಾತ್ಮಕ ಜನರು ನಕಾರಾತ್ಮಕ ಇವಾಗ ಒಳ್ಳೆಯ ಎನರ್ಜಿ ಇದೆ ಅಂದರೆ ಹಾಗೆ ಅಷ್ಟೇ ಮಟ್ಟಕ್ಕೆ ನೆಗೆಟಿವ್ ಎನರ್ಜಿ ಹಾಗೂ ನೆಗೆಟಿವ್ ಜನರು ನಮ್ಮ ಲೈಫ್ನಲ್ಲಿ ನಮ್ಮ ಸುತ್ತಮುತ್ತ ಹಾಗೂ ಈ ಇರ್ತಾರೆ ಆದರೆ ಕೆಲವ್ರನ್ನ ನಾವು ನೋಡಿದಾಗ ಏನು ಅಂದ್ಕೊಳ್ತೀವಿ ಅಂದರೆ ಇವರು ಏನು ಎಷ್ಟು ಎಂಜಾಯ್ ಮಾಡಿದಾರೆ ಲೈಫ್ನ ನನ್ಗೆ ಯಾಕೆ ಇಷ್ಟು ಸುಲಭವಾಗಿ ವಿಷಯಗಳು ನಡೀತಾ ಇಲ್ಲ ಲೈಫ್ ಯಾಕೆ ಇಷ್ಟು ಡಿಫಿಕಲ್ಟ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಯಾಕೆ ಇಷ್ಟು ಒತ್ತಡದಲ್ಲಿದೆ ನಾನು ಏನು ಸ್ಟ್ರಗಲ್ ಮಾಡಿದ್ರು ನಾನು ಎಷ್ಟೇ ಫೋರ್ಸ್ ಹಾಕಿದ್ರೂ ಕೂಡ ಒಳ್ಳೆಯ ವಿಚಾರಗಳು ನನ್ನ ಲೈಫಲ್ಲಿ ನಡೀತಾ ಇಲ್ವಲ್ಲ ಯಾಕೆ ಹೀಗೆ ಅನ್ನುವಂಥ ಕ್ವೆಶನ್ ನಿಮಗೆ ಎಷ್ಟೋ ಸಲ ಅನುಭವಕ್ಕೆ ಬಂದಿರಬಹುದು ನಾನು ನಿಮಗೆ ಐದು ವಿಷಯಗಳ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ ನೀವು ಈ ರೀತಿ ನಡ್ಕೊಳ್ತಾ ಇದ್ದೀರಾ ಈ ರೀತಿಯಾಗಿ ಫೀಲ್ ಮಾಡ್ತಾ ಇದ್ದೀರಾ ಅಂತ ನೀವು ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಫಸ್ಟ್ ಓಕೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಒನ್ ಏನಂದರೆ ವೈಫಲ್ಯ ವೈಫಲ್ಯ ಫೇಲಿಯರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನಾವು ಸೋಲನ್ನು ಹೇಗೆ ಅನುಭವಿಸ್ತಿದ್ದೀವಿ ಅದನ್ನು ಹೇಗೆ ಒಂದು ಇಮೋಷ್ನಲ್ ಸ್ಟೇಟ್ಗೆ ತರ್ತಿದ್ದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ದಿನ ಎಲ್ಲ ಚೆನ್ನಾಗಿರ್ತೀವಿ ಸಾಯಂಕಾಲ ಏನಾದರೂ ಒಂದು ಕೆಟ್ಟ ವಿಚಾರ ಅಥವಾ ಏನೋ ಒಂದು ನಮ್ಮ ಮನಸ್ಸಿಗೆ ಬೇಜಾರಾಗುವಂತ ವಿಚಾರನ ಕೇಳ್ಬಿಟ್ರೆ ಎಕ್ಸಾಂಪಲ್ ನೀವೇನೋ ಒಂದು ಕಾತುರದಿಂದ ಕಾಯ್ತಾ ಇರ್ತೀರ ಒಂದು ರಿಸಲ್ಟ್ಗೆ ಆ ರಿಸಲ್ಟ್ ಏನಾದ್ರೂ ನೆಗೆಟಿವ್ ಆಗಿ ಬಂದ್ಬಿಟ್ರೆ ಅದನ್ನ ಹೇಗೆ ಸ್ವೀಕರಿಸ್ತೀರಾ ಹಾಗೂ ಅದನ್ನ ಒಬ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ಅವ್ರ ಎಂಥ ಎನರ್ಜಿನ ನಿಮಗ್ ಕೊಡ್ತಾರೆ ಇದೆಲ್ಲ ಮ್ಯಾಟರ್ ಆಗತ್ತೆ ನಾವು ಎಂಥ ಜನರ ಹತ್ರ ನಮ್ಮ ಫೇಲಿಯರ್ ಅಂದ್ರೆ ವೈಫಲ್ಯದ ಅನುಭವವನ್ನು ಹಂಚ್ಕೊಳ್ತಾ ಇದ್ದೀವಿ ಅನ್ನೋದು ಮ್ಯಾಟರ್ ಆಗ್ತಾ ಇರತ್ತೆ ನೀವೇನಾದರೂ ಇಂಥ ಫೇಲಿಯರ್ಸ್ನ ಕೆಟ್ಟ ಜನರ ಹತ್ರನೇ ಹಂಚ್ಕೊಂಡಾಗ ಏನಾಗುತ್ತೆ ನಿಮ್ಮ ಎನರ್ಜಿ ನೆಗೆಟಿವ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮಗೆ ಗೊತ್ತೇ ಇರೋಲ್ಲ ಈ ಈ ಜನರು ನಿಮಗೆ ಒಳ್ಳೇದು ಬಯಸ್ತಾ ಇದಾರ ಕೆಟ್ಟದ್ದು ಬಯಸ್ತಾ ಇದ್ದಾರಾ ಅಂತ ಹಾಗೂ ಜನ ಹೇಗೆ ಅಂದರೆ ಒಳ್ಳೇದು ನಡೆದ್ರೆ ಜಾಸ್ತಿ ರಿಯಾಕ್ಟ್ ಮಾಡಲ್ಲ ಹಾಗೂ ಎನ್ಕರೇಜ್ ಮಾಡೋದಿಲ್ಲ ಅದೇ ಕೆಟ್ಟದ್ದು ಒಂದು ಚಿಕ್ಕದು ವಿಷಯ ನಡೆದ್ಬಿಟ್ರೆ ಸಾಕು ಕೆದಕಿ ಕೆದಕಿ ನಮ್ಗಿನ್ನ ನೋವನ್ನು ಉಂಟು ಮಾಡ್ತಾರೆ ಆದರೆ ಒಬ್ಬೊಬ್ರು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿಬಿಡ್ತಾರೆ ವೈಫಲ್ಯವನ್ನು ಅವರು ಕರೆಕ್ಟಾಗಿ ಡೀಲ್ ಮಾಡಿ ಕೋಪ್ ಮಾಡಿ ಜನರಿಗೆ ಅದಕ್ಕೆ ಏನು ಹೇಳ್ತಾರೆ ಒಂದು ಜಾಸ್ತಿ ಫೀಲ್ ಕೊಡದೇ ಇರೋ ಥರನೂ ಮಾಡ್ತಾರೆ ಅದು ಯಾಕೆ ಹಾಗಾಗುತ್ತೆ ಅಂತಲೂ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ನೀವು ಯಾವಾಗ ಒಬ್ರ ಹತ್ರ ನನ್ನ ಲೈಫಲ್ಲಿ ಈ ಥರ ಆಗೋಯ್ತಲ್ಲ ನಾನು ಎಷ್ಟೋ ದಿನದಿಂದ ಈ ಈ ಒಂದು ಸಕ್ಸಸ್ಗೆ ಕಾದಿದ್ದೆ ಇದೊಂದು ಪ್ರಮೋಷನ್ಗೆ ಕಾದಿದ್ದೆ ಅಥವಾ ಒಂದು ಇಂಟರ್ವ್ಯೂ ನಾನು ಪಾಸ್ ಆಗಬೇಕು ಅಂತ ಕಾದಿದ್ದೆ ಅಥವಾ ನನ್ನ ಎಕ್ಸಾಮ್ ನಾನು ಎಷ್ಟು ಸಲ ಬರೆದಿದ್ದೆ ಆದರೆ ಆಗ್ತಾ ಇಲ್ವಲ್ಲ ಅಂತ ನೀವು ಒಬ್ಬರತ್ರ ಶೇರ್ ಮಾಡಿಕೊಂಡಾಗ ತುಂಬ ನೋವಿನ ನೋವಿನಿಂದ ಶೇರ್ ಮಾಡ್ಕೊಂಡಿರ್ತೀರ ಆದರೆ ಆ ವ್ಯಕ್ತಿ ನಿಮಗೆ ಹೇಗೆ ಫೀಲ್ ಮಾಡಿಸ್ತಿದ್ದಾರೆ ಅಯ್ಯೋ ನೀನು ಯಾಕೋ ಇದನ್ನ ಮತ್ತೆ ಮಾಡ್ತೀಯಾ ನೀನು ಯಾಕೆ ಮತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀಯಾ ನಿನ್ಗೆ ಗೊತ್ತಿಲ್ವಾ ಮತ್ತೆ ಫೇಲ್ ಆಗ್ತೀಯಾ ಅಂತ ಆ ಥರ ಜನ ಯಾರೇ ಆಗಿರಲಿ ನಿಮ್ಮ ಹತ್ತಿರದವರೇ ಆಗಿರಬೇಕು ಅಂತ ಅಲ್ಲ ಅವ್ರು ನಿಮಗೆ ತುಂಬಾ ಕ್ಲೋಸ್ ಆಗಿರ್ಬೋದು ಅವ್ರು ನಿಮಗೆ ತುಂಬ ಕ್ಲೋಸ್ ಫ್ರೆಂಡ್ ಕೂಡ ಆಗಿರ್ಬೋದು ಅವರು ನಿಮಗೆ ಒಬ್ಬ ಹಿತೈಷಿ ಅಂತ ಅಂದ್ಕೊಂಡು ಒಂದು ಮುಖವಾಡ ಹಾಕ್ಕೊಂಡು ನಿಮಗೆ ಯಾಮಾರ್ಸಿ ನಿಮ್ಮನ್ನು ನೋವು ಪಡಿಸ್ತಾನೋ ಇರಬಹುದು ಸೊ ಆ ವ್ಯಕ್ತಿ ನಿಮಗೆ ಹಂಚ್ಕೊಂಡಾಗ ಯಾವ ರೀತಿಯಾದ ವೈಬ್ರೇಷನ್ಸ್ನ ಕೊಡ್ತಾ ಇದ್ದಾರೆ ಅಂತ ನೀವು ಫೀಲ್ ಮಾಡ್ಕೋಬೇಕಾಗತ್ತೆ ಸೊ ವೈಫಲ್ಯವನ್ನ ನಾವು ಎಂಥ ವ್ಯಕ್ತಿಗಳು ನಮ್ಮ ವೈಫಲ್ಯಗಳನ್ನ ನಾವು ಎಂಥ ವ್ಯಕ್ತಿಗಳ ಜೊತೆ ಹಂಚ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಗಮನ ಇಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಾವೇನಾದರೂ ಅಂತ ನೆಗೆಟಿವ್ ಪೀಪಲ್ ಅಂತ ಶತ್ರುಗಳ ಹತ್ರನೇ ನಾವು ನಾವು ಶೇರ್ ಮಾಡ್ಕೊಂತ ಇದೀವಿ ಅಂದ್ರೆ ನಮ್ಗೆ ಹಾಗೆ ಆಬ್ವಿಯಸ್ಲಿ ಅದನ್ನ ಹೆಚ್ಚಾಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತೀನಿ ಪಾಯಿಂಟ್ ನಂಬರ್ ಟು ಆಘಾತಕಾರಿ ಅನುಭವಗಳು ಅಂದ್ರೆ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯೆನ್ಸಸ್ ಇನ್ ಲೈಫ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ದ ಪಾಸ್ಟ್ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯೆನ್ಸಸ್ ಆಘಾತಕಾರಿ ಏನೇ ಆಗಿರ್ಬೋದು ವಿಷಯ ಎಲ್ಲರ ಲೈಫಲ್ಲೂ ನಡೆದಿರುತ್ತೆ ನೀವೇನಕೊಂಡಿರ್ತೀರ ಅಂದರೆ ನನ್ನ ಲೈಫಲ್ಲೇ ನಡೀತು ನನ್ನ ಲೈಫಲ್ಲಿ ನಮ್ಮ ಅಪ್ಪ ಇಲ್ಲ ನನ್ನ ಲೈಫಲ್ಲಿ ಅಮ್ಮ ಇಲ್ಲ ನನ್ನ ಲೈಫಲ್ಲಿ ನನಗೆ ಸಪೋರ್ಟ್ ಮಾಡೋರಿಲ್ಲ ಈ ಥರದ್ದು ನೋವಿರಬಹುದು ನಿಮಗೆ ಎಷ್ಟೋ ಜನ ಹುಟ್ಟಿದಾಗಲೇ ಅಪ್ಪ ಅಮ್ಮನ ಮುಖನೂ ನೋಡಿರೋಲ್ವೋ ಏನೋ ಆ ಥರ ಆ ಥರ ಒಂದು ಇನ್ಸಿಡೆಂಟ್ಸು ನಡೆದಿರುತ್ತೋ ಒಬ್ಬೊಬ್ರು ಲೈಫಲ್ಲಿ ಅನಾಥರಾಗಿರ್ಬೋದು ಅಥವಾ ಅವರಪ್ಪ ಅಮ್ಮ ಸತ್ ಹೋಗಿರ್ಬೋದು ಒಂದು ನಲ್ಲಿ ಇದೆಲ್ಲ ಆಘಾತಕಾರಿಯಾದ ಅನುಭವಗಳು ಇದನ್ನು ಮನುಷ್ಯ ಹೇಗೆ ಸ್ವೀಕರಿಸ್ತಾನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಹಾಗೂ ಇದನ್ನು ಎನ್ಕ್ಯಾಶ್ ಮಾಡಿಕೊಂಡು ನಮಗೆ ಇನ್ನ ಮುಳ್ಳು ನ ಮುಳ್ಳು ನ ಅನುಭವಗಳನ್ನ ಕೊಡುವಂಥ ಜನರು ನಮ್ಮ ಸುತ್ತ ಇರ್ತಾರೆ ಆ ಜನರಿಗೆ ನಾವು ಜಾಸ್ತಿ ಅಟ್ಯಾಚ್ ಆಗ್ತಾ ಇದ್ದಾಗ ನಾವಿನ್ನ ಒಂದು ರೀತಿಯಾಗಿ ವರ್ತ್ಲೆಸ್ ಫೀಲ್ ಮಾಡ್ತೀವಿ ಓ ನಿನಗೆ ಅಪ್ಪ ಇಲ್ಲ ಅಲ್ಲ ತುಂಬಾ ಕಷ್ಟ ನಿನಗೆ ಜೀವನ ನೋಡು ಅಂತ ಜನ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರ ಅಂತ ಫಸ್ಟ್ ಕ್ವೆಶನ್ ಮಾಡ್ಕೊಳ್ಳಿ ಅದೇ ಒಬ್ಬೊಬ್ರು ಏನು ಹೇಳ್ತಾರೆ ಅಂದ್ರೆ ನೀನು ಎಷ್ಟು ಇಂಡಿಪೆಂಡೆಂಟ್ ಆಗಿದೆಯಾ ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದೆಯಾ ನಿನ್ನ ನೋಡಿ ನಾನು ಕಲಿತಾ ಇದ್ದೀನಿ ಅಂತ ಹೇಳ್ತಾ ಇದಾರ ಆ ವ್ಯಕ್ತಿ ಸೊ ದಟ್ ಮೀನ್ಸ್ ಹೀ ಆರ್ ಶಿ ಇಸ್ ಅ ಪಾಸಿಟಿವ್ ಪರ್ಸನ್ ಆದ್ರೆ ಒಬ್ಬೊಬ್ರು ಮಾಡ್ತಾರೆ ಅಂದರೆ ಅಯ್ಯೋ ನಿನ್ಗಿನ್ನ ಮದುವೆ ಆಗಿಲ್ವಾ ತುಂಬಾ ಕಷ್ಟಪ್ಪ ಜೀವನ ಅಯ್ಯೋ ನಿನ್ ಪ್ರಮೋಷನ್ ಸಿಗಲ್ಲ ಅಲ್ಲ ಅಯ್ಯೋ ನೀನು ಇನ್ನ ಓದೇ ಇಲ್ಲ ಬರೀ ಲೆವೆಂತ್ ಟ್ವೆಲ್ತ್ ಪಾಸ್ ಆಗಿದ್ಯಾ ಬರೀ ಟೆಂತ್ ಪಾಸ್ ಆಗಿದ್ಯಾ ಅಷ್ಟೇ ಈ ತರ ನಿಮ್ ಲೈಫ್ನ ಕಮೆಂಟ್ ಮಾಡ್ತಾ ಇದ್ದಾರಾ ಈಗ ನಮ್ಗೊಂದು ಅನುಭವ ಕೆಟ್ಟ ಅನುಭವ ನಾನು ಹೇಳ್ದಾಗೆ ಆಘಾತಕಾರಿಯಾದ ಅನುಭವದ ಬಗ್ಗೆ ವ್ಯಕ್ತಿಗಳು ಯಾರೇ ಆಗಿರ್ಲಿ ಯಾವ ರೀತಿಯಾಗಿ ಕ್ರಿಟಿಸೈಸ್ ಮಾಡ್ತಾ ಇದ್ದಾರಾ ಅಥವಾ ನಿಮ್ಗೆ ಇನ್ಸ್ಪೈರ್ ಮಾಡ್ತಾ ಇದ್ದಾ ಮಾಡ್ತಾ ಇದ್ದಾರಾ ಎನ್ಕರೇಜ್ ಮಾಡ್ತಾ ಇದ್ದಾರಾ ಹಾಗೂ ನೀವು ಮೇಲ್ ಬರಲಿ ಅಂತ ಸಪೋರ್ಟ್ ಮಾಡೋಕ್ಕೆ ರೆಡಿ ಆಗಿದಾರ ಇಂಥ ಜನರ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ನಾವು ಆ ಥರದ ವ್ಯಕ್ತಿಗಳನ್ನ ಚೂಸ್ ಮಾಡಬೇಕಾಗತ್ತೆ ಆ ಥರದ ವ್ಯಕ್ತಿಗಳನ್ನ ನಾವು ಪರಿಗಣಿಸಿ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಅವರು ಒಳ್ಳೆ ಟೀಚರ್ ಆಗಿರ್ಬೋದು ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಹುಡುಕಬೇಕಾಗುತ್ತೆ ಜನರ ಜೊತೆ ನೀವು ಎಷ್ಟು ಬೆರಿತೀರಾ ಅವಾಗಲೇ ವ್ಯಕ್ತಿ ಅರ್ಹರಾಗಿದ್ದಾರಾ ನನ್ನ ಲೈಫ್ನಲ್ಲಿ ಇರೋದಕ್ಕೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಆದರೆ ಎಷ್ಟು ಜನ ಏನು ಮಾಡ್ತಾರೆ ಅಂದರೆ ಅಯ್ಯೋ ನನಗೆ ಎಲ್ಲ ಮೋಸ ಮಾಡಿಬಿಡ್ತಾರಪ್ಪ ಅದಕ್ಕೆ ನಾನು ಯಾರನ್ನೂ ಸೇರೋದಿಲ್ಲ ನಾನು ಒಂದು ರೂಮಲ್ಲಿ ನಾನಾಯಿತು ನನ್ನ ಕೆಲಸ ಆಯಿತು ಅಥವಾ ನಾನೊಂದು ಮನೆಯಲ್ಲಿ ನಾನಾಯಿತು ನನ್ನ ಫ್ಯಾಮಿಲಿ ಆಯಿತು ಅಂತ ಇದ್ಬಿಡ್ತೀ ಇದ್ಬಿಡ್ತೀನಿ ಅಂತ ಹೇಳುವಂಥ ಜನರು ಇರ್ತಾರೆ ಆದರೆ ಅವರು ಅದೊಂಥರ ರೋಗ ಆಗಿಬಿಡುತ್ತೆ ಅದೇ ಥರ ಇದ್ದು ಇದ್ದು ಒಂಥರ ಒಂಟಿತನ ಕಾಡ್ತಾ ಹೋಗುತ್ತೆ ಇಂಥ ಜನಕ್ಕೆ ಸೊ ಇದನ್ನು ಮಾಡೋದನ್ನ ಬಿಟ್ಟು ನೀವು ನಾನೊಂದು ಕಹಿಯ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅನುಭವ ಮಾಡಿದಾಗ ಅಥವಾ ನಾನು ಅದನ್ನು ಹಂಚ್ಕೊಂಡಾಗ ಆ ವ್ಯಕ್ತಿ ಹೇಗೆ ಅದಕ್ಕೆ ರಿಯಾಕ್ಟ್ ರೆಸ್ಪಾಂಡ್ ಮಾಡ್ತಾರೆ ಪಾಸಿಟಿವ್ ಆಗಿ ಮಾಡ್ತಾರಾ ಅಥವಾ ಅಯ್ಯೋ ಹೌದಪ್ಪ ನಿನ್ಗೆ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹೌದಪ್ಪ ನಿನಗೆ ಒಂದು ಒಂದು ಡಿಗ್ರಿ ಮುಗಿಸ್ಬಿಟ್ಟಿದ್ರೆ ನಿನ್ನ ಲೈಫ್ ಹೇಗಿರ್ತಿತ್ತು ಈ ಥರ ಮಾತಾಡ್ತಾ ಇದ್ದಾರಾ ದ್ಯಾಟ್ ಮೀನ್ಸ್ ಅವರು ನಿಮಗೆ ನೆಗೆಟಿವ್ ಎನರ್ಜಿ ಕೊಡ್ತಾ ಇದ್ದಾರೆ ಹಾಗೂ ನಿಮಗೆ ಗೊತ್ತಿಲ್ಲದ ಹಾಗೆ ಇಂತಹ ಜನಕ್ಕೆ ನೀವು ಎಷ್ಟು ಎನ್ಕರೇಜ್ ಮಾಡ್ತೀರಾ ಅಂತ ಜೊತೆ ಜ ಅಂಥ ಜನರ ಜೊತೆ ಎಷ್ಟು ಕಾಲ ಕಳೀತಾ ಹೋಗ್ತೀರಾ ಅವರಿನ್ನ ಸ್ಟ್ರಾಂಗ್ ಆಗ್ತಾ ಬರ್ತಾರೆ ಹಾಗೂ ನಿಮ್ಮನ್ನು ಜಾಸ್ತಿ ವೀಕ್ ಮಾಡ್ತಾ ಬರ್ತಾರೆ ನಾನು ಕೆಲವು ವೀಡಿಯೋಸಲ್ಲೂ ಹೇಳಿದ್ದೀನಿ ನೆಗೆಟಿವ್ ಎನರ್ಜಿ ಇರುವಂಥ ಜನರ ಹತ್ರ ಎನರ್ಜಿ ಕಮ್ಮಿ ಇರುತ್ತೆ ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ಹುಡುಕ್ತಾ ಇರ್ತಾರೆ ಯಾರು ಖುಷಿಯಾಗಿದ್ದಾರೆ ಆ ಎನರ್ಜಿನ ನಾನು ತಗೋಬೇಕು ಅನ್ನೋದಕ್ಕೆ ಉಂಟು ಮಾಡಿ ಅದನ್ನ ಅದರಲ್ಲಿ ಖುಷಿನ ಅನುಭವಿಸಿ ಅವರು ಎನರ್ಜಿನ ಪಡೀತಿರ್ತಾರೆ ಹಾಗೂ ನಾವು ಕುರಿಗಳ ಥರ ಇನ್ನ ವೀಕ್ ಆಗ್ತಾ ಹೋಗ್ತೇವೆ ಓಕೆ ಸೊ ಎರಡನೇ ಪಾಯಿಂಟ್ ನಾನು ಹೇಳಾಯಿತು ಫಸ್ಟ್ ಪಾಯಿಂಟ್ ನಾನು ಏನು ಅಂದ್ರೆ ವೈಫಲ್ಯ ಸೆಕೆಂಡ್ ಪಾಯಿಂಟ್ ಏನು ಹೇಳಿದೆ ಅಂದರೆ ಇದು ಆಘಾತಕಾರಿಯಾದ ಅನುಭವದ ಬಗ್ಗೆ ಜನರು ಹೇಗೆ ನಮ್ಮ ಲೈಫ್ನಲ್ಲಿ ಆಘಾತಕಾರಿಯಾದ ಅನುಭವದ ಬಗ್ಗೆ ಜನರು ಹೇಗೆ ಮಾತಾಡ್ತಿದ್ದಾರೆ ಒಳ್ಳೆ ರೀತಿಯಾಗಿ ನಮ್ಗೆ ಎನ್ಕರೇಜ್ ಮಾಡ್ತಾ ಇದ್ದಾರಾ ಅಥವಾ ನಮಗೆ ಡಿಸ್ಕರೇಜ್ ಮಾಡ್ತಾ ಇದ್ದಾರಾ ಇವೆರಡೂ ನೀವು ಪರಿಗಣಿಸಿ ಮೂರನೇ ವಿಷಯ ಏನು ಅಂದರೆ ಗಡಿಗಳು ಅಂತ ಹೇಳ್ತೀವಿ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಬೌಂಡ್ರೀಸ್ ಅಂತ ಹೇಳ್ತೀವಿ ಈಗ ಎಲ್ಲ ದೇಶಕ್ಕೂ ಗಡಿ ಅಂತ ಇರುತ್ತೆ ಯಾಕಿರುತ್ತೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಯಾಕಿರುತ್ತೆ ಅಂತ ಕೇಳ್ತಾ ಇದ್ದೀನಿ ಅದನ್ನು ಮೀರಿದಾಗ ಏನಾಗುತ್ತೆ ಅಡ್ವಾಂಟೇಜ್ ತೊಗೋಬಹುದು ನಮ್ಮ ನಮ್ಮ ಲೈಫ್ ಅಡ್ವಾಂಟೇಜ್ ತಗೋಬಹುದು ಅಥವಾ ನಮ್ಮ ಲೈಫ್ನೆ ಅವ್ರು ರೂಲ್ ಮಾಡಕ್ಕೆ ಬಂದ್ಬಿಡ್ಬಹುದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಅದನ್ನು ಬಿಟ್ಟಾಗ ನಾವು ಫ್ರೀಡಮ್ನೇ ಕಳ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ಇಂಡಿಯಾದಲ್ಲಿ ಫ್ರೀಡಮ್ ಅನ್ನೋದು ನಾವು ಎಷ್ಟು ಕಷ್ಟಪಟ್ಟು ಪಡೆದಿದ್ದೀವಿ ಇವಾಗ ಅದರಿಂದನೇ ನಾವು ಗಡಿನ ಅಂದರೆ ಬೌಂಡ್ರೀಸ್ನ ಹಾಕಿದ್ದೀವಿ ನಮ್ಮ ಸ್ಟೇಟ್ನಲ್ಲಿ ಅಲ್ವಾ ಎಲ್ಲ ಕಡೆ ಎಲ್ಲ ಕಂಟ್ರೀಸ್ ಕೂಡ ಗಡಿಗಳನ್ನ ಇಟ್ಕೊಂಡಿರ್ತಾರೆ ಯಾಕೆ ಅಂದರೆ ಇದು ನಮ್ಮದು ಇದು ನಮ್ಮ ಲೈಫ್ ಇದನ್ನು ಮೀರಿ ಬರಬೇಡಿ ಬಂದರೆ ನಾವು ಸುಮ್ಮನಿರುವುದಿಲ್ಲ ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ ನಾವು ಸುಮ್ಮನಿರುವುದಿಲ್ಲ ಸೊ ಹೀಗೆ ಒಂದು ದೇಶನೇ ಗಡಿ ಹಾಕಿದಾಗ ಬೌಂಡ್ರಿ ಹಾಕಿದಾಗ ನಾವು ಯಾಕೆ ನಮ್ಮ ಲೈಫಲ್ಲಿ ಬೌಂಡ್ರೀಸ್ ಹಾಕೋದಿಲ್ಲ ಆ ಗಡಿನ ಹಾಕೋದಿಲ್ಲ ಆ ಲೈನ್ ಆ ಥಿನ್ ಲೈನ್ ಅಂತ ಹೇಳ್ತೀವಿ ಹೌದು ನಾವು ಸಹಾಯ ಮಾಡ್ತೇವೆ ಹೌದು ಒಂದು ಕಂಟ್ರಿ ಪ್ರಾಬ್ಲಮ್ ಆದರೆ ಸಹಾಯ ಮಾಡ್ತೇವೆ ಹಾಗೆ ನೀವು ಕೂಡ ಒಬ್ರಿಗೆ ಪ್ರಾಬ್ಲಮ್ ಆದರೆ ಸಹಾಯ ಮಾಡ್ತೀರಾ ಆದರೆ ಎಷ್ಟು ವರ್ಗು ಸಹಾಯ ಮಾಡ್ತೀರಾ ನಿಮ್ಮನ್ನು ನೀವೇ ಕೊಂದ್ಕೊಂಡು ಸಹಾಯ ಮಾಡ್ತೀರಾ ನಿಮಗೆ ನೀವೇ ತುಂಬ ನೋವುಂಟು ಮಾಡ್ಕೊಂಡು ಸಹಾಯ ಮಾಡ್ತೀರಾ ಅಥವಾ ನಿಮಗೆ ಇಲ್ದ ಹಾಗೆ ಸಹಾಯ ಮಾಡ್ತೀರಾ ಅಂದರೆ ನೀವೇನೋ ಇಟ್ಕೊಳ್ಳದೆ ನಾನು ತ್ಯಾಗ ಮೈಯಾಗ್ತೀನಿ ಅಂತ ಸಹಾಯ ಮಾಡ್ತೀರಾ ಇದೆಲ್ಲ ಮಾಡ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ವೀಕ್ನೆಸ್ನ ಇನ್ನೊಬ್ಬ ವ್ಯಕ್ತಿಗೆ ತೋರಿಸ್ತಾ ಇದ್ದೀರಾ ಹಾಗೂ ಈ ವೀಕ್ನೆಸ್ ನ ಅಡ್ವಾಂಟೇಜ್ ಆಗಿ ತಗೊಂಡು ಆ ವ್ಯಕ್ತಿ ನಿಮ್ಮ ಹತ್ರ ಮತ್ತೆ ಮತ್ತೆ ಬಂದು ಎಷ್ಟೋ ವಿಚಾರದಲ್ಲಿ ಡಿಪೆಂಡೆಂಟ್ ಆಗ್ತಾ ಇದ್ದಾರೆ ಇದ್ರಲ್ಲೂ ಮೂರು ವಿಷಯಗಳಿರುತ್ತೆ ಯಾವ ರೀತಿಯಾದ ಗಡಿಗಳನ್ನ ನಾವು ಹಾಕ್ಲಿಲ್ಲ ಅಂದ್ರೆ ನಮ್ಮನ್ನ ಯೂಸ್ ಮಾಡ್ಕೊಂಡ್ಬಿಡ್ಬಹುದು ಜನ ಅಂತ ಪಾಯಿಂಟ್ ನಂಬರ್ ಒನ್ ಏನಂದ್ರೆ ಇದರಲ್ಲಿ ಕೇಳುವುದು ಅಂದ್ರೆ ನಾವು ಯಾವ ವಿಚಾರನ ಕೇಳ್ತಾ ಇದ್ದೀವಿ ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದಾರ ಅಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದಾರ ಅದನ್ನ ಕೇಳ್ತಿದೀವ ಅಯ್ಯೋ ನೀನು ನಿಮ್ಮ ಅಪ್ಪ ಇದಾರಲ್ಲ ತುಂಬಾ ಕಷ್ಟಪ್ಪ ಹೆಂಗಿದ್ಯೋ ಅವರಪ್ಪ ಅಪ್ಪನ ಹತ್ರ ಅಂತ ಹೇಳ್ತಾರ ನೀನ್ ಹೆಂಗಪ್ಪ ಇದೆಯಾ ನೀನ್ ಹೆಂಡತಿ ಹತ್ರ ಮಹಾಮಾರಿ ಅವಳು ಅಂತ ಹೇಳ್ದಾಗ ಒಬ್ರು ಕಮೆಂಟ್ ಮಾಡಿದಾಗ ನೀವ್ ಅದನ್ನ ಕೇಳ್ಕೊಂಡೇ ಕೂತಿದೀರಾ ಯಾಕಂದ್ರೆ ಏನೋ ಒಂದು ಭಯ ಇರುತ್ತೆ ನಾನು ಏನಾದ್ರೂ ಒಂದ್ ಮಾತು ಹೇಳ್ಬಿಟ್ರೆ ಫ್ರೆಂಡ್ಶಿಪ್ ನ ಹಾಳು ಮಾಡ್ಕೊಂಡ್ ಬಿಡಬಹುದು ಅಥವಾ ನನ್ಗೆ ಇನ್ನೇನೋ ಪ್ರಾಬ್ಲಮ್ ಆಗ್ಬಿಡತ್ತೆ ಯಾರಾದರೂ ನಮ್ಮ ಲೈಫ್ ಬಗ್ಗೆ ಅಥವಾ ನಮ್ಮ ನಮ್ಗೆ ಇಷ್ಟ ಆಗಿರುವಂಥ ವ್ಯಕ್ತಿ ವ್ಯಕ್ತಿಗಳ ಬಗ್ಗೆ ಕಮೆಂಟ್ ಮಾಡೋದನ್ನ ನಾವು ಕೇಳ್ಕೊಂಡಿದ್ರು ಕೂಡ ಅದು ಒಂದು ವೀಕ್ನೆಸ್ ಆಗುತ್ತೆ ಅಂತ ಹೇಳ್ತೀನಿ ಅದೇ ನಾನು ಹೇಳ್ತಾ ಇರೋದು ಆ ಗಡಿ ಹಾಕ್ಬೇಕು ನಾವು ಅವ್ರಿಗೆ ಹೇಳಬೇಕಾಗುತ್ತೆ ಈ ಥರ ಮಾತಾಡಬೇಡಿ ನಂಗೆ ನೋವಾಗತ್ತೆ ಹಾಗೂ ನನ್ನ ಫ್ಯಾಮಿಲಿ ನನ್ನ ಲೈಫ್ ಇದೆಲ್ಲ ನನಗಿಷ್ಟ್ ನನಗೆ ಸಂಬಂಧಪಟ್ಟಿದ್ದು ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಅವ್ರಿಗೆ ಕರೆಕ್ಟಾಗಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅಕಸ್ಮಾತ್ ನೀವು ಮಾಡಲಿಲ್ಲ ಅಂದರೆ ಅವ್ರ ಅಡ್ವಾಂಟೇಜ್ ತಗೊಂಡು ನಿಮ್ಮ ನಿನ್ನ ನೋವು ಉಂಟು ಮಾಡ್ತಾ ಬರ್ತಾರೆ ಅಂತ ಹೇಳ್ತೀನಿ ಇನ್ನೊಂದೇನೆಂದರೆ ಕೊಡುವುದು ಎಷ್ಟರ ಮಟ್ಟಿಗೆ ಕೊಡ್ತೀರೋ ಒಬ್ಬರ ಲೈಫ್ನಲ್ಲಿ ಅಂದರೆ ನೀವು ನೀವೆಲ್ಲ ಝೀರೋ ಮಾಡಿಕೊಂಡು ದುಡ್ಡೇ ಇಲ್ಲದೆ ನಿಮಗೇ ದುಡ್ಡು ಇಲ್ಲದೆ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅದು ಮೂರ್ಖತ್ವ ಅಂತ ಹೇಳ್ತೀನಿ ಆ ಕೆಲಸ ಯಾರೂ ಮಾಡಬಾರ್ದು ಅಥವಾ ಆ ಫ್ರೆಂಡ್ಶಿಪ್ ಉಳಿಸ್ಕೊಳೋಕ್ಕೆ ಆ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋಕ್ಕೆ ಅಥವಾ ಆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ತುಂಬ ದುಡ್ಡು ಕೊಡ್ತಾ ಇದ್ದೀರಾ ಅಥವಾ ಮೆಟೀರಿಯಲ್ ಆಗಿ ಏನಾದರೂ ಕೊಡ್ತಾ ಇದ್ದೀರಾ ಆ ವ್ಯಕ್ತಿಗೆ ಎಷ್ಟ್ರವರೆಗೂ ಕೊಡ್ತೀರಾ ಇದೆಲ್ಲ ಹೇಳ್ತಾ ಇದ್ದೀನಿ ಒಂದಲ್ಲ ಒಂದಿನ ಫುಲ್ ಸ್ಟಾಪ್ ನೀವು ನೀವೇನಾದ್ರು ಕೊಡೋದು ನಿಲ್ಸಿಬಿಟ್ರೆ ಸಾಕು ಆ ವ್ಯಕ್ತಿ ಮಾಯ ಆಗ್ಬಿಡ್ತಾರೆ ನಿಮ್ಮ ಲೈಫಲ್ಲಿ ಇರೋದಿಲ್ಲ ಸೊ ಇಂಥ ವ್ಯಕ್ತಿಗಳನ್ನೇ ನಾನು ನೆಗೆಟಿವ್ ಪೀಪಲ್ ಅಂತ ಎಷ್ಟು ಸಲ ಹೇಳಿದ್ದೀನಿ ಆದರೂ ಕೂಡ ಎಷ್ಟೋ ಜನ ಭಯದಿಂದ ಆತಂಕದಿಂದ ನೋವಿನಿಂದ ಹಾಗೂ ಇಂಥರ ನೆಗೆಟಿವ್ ಎನರ್ಜಿ ಇಟ್ಕೊಂಡಿರೋದ್ರಿಂದ ಆ ಕಡೆಗೆ ಹೋಗ್ತಿರ್ತಾರೆ ಅಯ್ಯೋ ನನಗೆ ಒಂದು ಒಳ್ಳೆ ಹುಡುಗ ಸಿಗ್ತಾನೋ ಇಲ್ವೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಕೊ ಅವ್ರಿಗೆ ಅವ್ರು ಹೇಳಿದ್ನೆಲ್ಲ ನಾನು ಕೊಟ್ಬಿಡ್ತೀನಿ ಹಾಗೂ ಹುಡುಗ್ ಹುಡುಗರು ಹೀಗೆ ಆಡ್ತಾರೆ ನಾನೇನಾದರೂ ಇವಾಗ ಕೊಡಲಿಲ್ಲ ಅಂದರೆ ಈಕೆ ನನ್ಗೆ ಮೆಸೇಜೇ ಮಾಡೋಲ್ಲ ಈಕೆ ನನಗೆ ಕಾಲೇ ಮಾಡೋದಿಲ್ಲ ಅದಕ್ಕೆ ಅವಳು ಕೇಳಿದ್ದೆಲ್ಲ ಕೊಡ್ತೀನಿ ಇದೆಲ್ಲ ನೀವು ಮಾಡ್ತಾಯಿದ್ರೆ ಅದು ನೀವು ಮಾಡೋವರೆಗೂ ಆ ವ್ಯಕ್ತಿ ಇರ್ತಾರೆ ಮಾಡೋದು ನಿಲ್ಲಿಸ್ಬಿಟ್ಟಾಗ ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮ್ಮ ಜೊತೆ ಇರೋದಿಲ್ಲ ಸೊ ಕ್ವೆಶನ್ ಮಾಡ್ಕೊಳ್ಳಿ ಎಲ್ಲಿಗೆ ನೀವು ಹೋಗ್ತಾ ಇದ್ದೀರಾ ಎಲ್ಲಿಗೆ ಸಾಕ್ತಾ ಇದ್ದೀರಾ ನಿಮ್ಮ ಲೈಫ್ನ ಯಾವ ರೀತಿ ನೋಡ್ತಾ ಇದ್ದೀರಾ ಹಾಗೂ ಎಷ್ಟು ವೀಕ್ ಆಗ್ತಾ ಇದ್ದೀರಾ ಇಂಥ ಜನ ಎಲ್ಲ ನಿಮ್ಮನ್ನ ವೀಕ್ ಮಾಡ್ತಾರೆ ನಾನು ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಈ ತಪ್ಪುಗಳನ್ನ ಲೈಫಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ಮಾಡ್ತಿರ್ತೀರಾ ಹಾಗೂ ಕ್ವೆಶನ್ ಮಾಡ್ಕೋತಿರ್ತೀರಾ ಯಾಕೆ ಏನಂಗೆ ಜನ ಮೋಸ ಮಾಡ್ತಿದ್ದಾರೆ ನೀವೇ ಅಲವ್ ಮಾಡಿದ್ದೀರಾ ನೀವೇ ಒಂದು ವಿಷಯದ ಬಗ್ಗೆ ಅರ್ಥ ಮಾಡ್ಕೊಳ್ಳ್ದೆ ಅವ್ರಿಗೆ ಅಡ್ವಾಂಟೇಜ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಲೈಫ್ನಲ್ಲಿ ಮೂರನೇ ವಿಷಯ ಏನಂದರೆ ಆ ವ್ಯಕ್ತಿ ನಿಮಗೆ ಯಾವ ರೀತಿಯಾದ ಎನರ್ಜಿನ ಕೊಡ್ತಾ ಇದಾರೆ ಹಾಗೂ ತಗೋತಾ ಇದಾರೆ ನಿಮಗೆ ನೆಗೆಟಿವ್ ಎನರ್ಜಿ ಕೊಟ್ಟು ನಿಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿನ ತಗೋತಾ ಇದಾರ ನಿಮ್ಮ ಕೀಳಾಗಿ ನೋಡಿ ಅದನ್ನ ಎಂಜಾಯ್ ಮಾಡಿಕೊಂಡು ಅವ್ರ ಎನರ್ಜಿ ಪಡಿತಿದಾರಾ ಇಂಥ ವ್ಯಕ್ತಿಗಳ್ನು ನಾವು ನೆಗೆಟಿವ್ ಪೀಪಲ್ ಅಂತ ಹೇಳ್ತೀವಿ ಹಾಗೂ ಇದನ್ನ ಹೇಗೆ ಮ್ಯಾಮ್ ತಡಿಯೋದು ಇವ್ರ ಇವ್ರ ಇವ್ರು ಬರ್ಲೇಬಾರ್ದು ನನ್ನ ಹತ್ರ ಅಂತ ನೀವು ಕೇಳ್ಬೋದು ಈ ವ್ಯಕ್ತಿಗಳು ಬರ್ತಾರೆ ಈ ವ್ಯಕ್ತಿಗಳು ನಿಮ್ಮ ಹತ್ರ ಅಲ್ಲ ನನ್ನ ಹತ್ರನೂ ಬರ್ತಾರೆ ಎಂಥ ಬುದ್ಧಿವಂತರೇ ಆಗಿರಲಿ ಎಂಥ ದಡ್ರೇ ಆಗಿರಲಿ ಇವ್ರೇನು ಅದನ್ನು ತಾರತಮ್ಯ ನೋಡೋದಿಲ್ಲ ಎಲ್ರೂ ಅಪ್ರೋಚ್ ಮಾಡ್ತಾರೆ ಆದರೆ ಎಷ್ಟರವರೆಗೂ ನಾವು ಎಂಟರ್ಟೈನ್ ಇದ್ದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಈ ವ್ಯಕ್ತಿನ ಅಕಸ್ಮಾತ್ನ ವೀಕಾಗಿ ವೀಕ್ ಆಗಿ ಕೊಡ್ತಾ ಇದ್ದೀವ ಅಥವಾ ನಾವು ಇನ್ನೇನಾದರೂ ಅವ್ರಿಗೆ ನೋವಾಗುತ್ತೆ ಅಂತ ಅವ್ರ ಜೊತೆನೇ ಉಳ್ಕೊಂಡಿದ್ದೀವ ಇದೆಲ್ಲ ನಮ್ಮ ಕೈಲೇ ಇದೆ ನೀವು ಕೇಳ್ಬೋದು ಮ್ಯಾಮ್ ನಾನು ಯಾಕೆ ಮ್ಯಾಮ್ ಈ ಥರ ಮಾಡ್ತಾ ಇದ್ದೀನಿ ನೀವೇ ಮಾಡ್ತಾ ಇದ್ದೀರಾ ನೀವು ನಿಲ್ಲಿಸ್ಬಿಡ್ಬೋದು ಇವಾಗಲೂ ನಿಲ್ಲಿಸ್ಬಿಡ್ಬೋದು ಈ ಕ್ಷಣದಲ್ಲೂ ಆ ವ್ಯಕ್ತಿ ನಿಮ್ಗೆ ಯಾರು ನೋವು ಉಂಟು ಮಾಡ್ತಾ ಇದ್ರೆ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಮೀಟ್ ಮಾಡಬ ಮಾಡುವುದನ್ನೆಲ್ಲ ನಿಲ್ಲಿಸಬಹುದು ಹಾಗೂ ನೀವೇನಾದರೂ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದೀರಾ ಇವ್ರ ಫ್ರೆಂಡ್ ಇನ್ನೊಂದು ಒಂದೊಂದು ಸಲ ಯಾವ ತಪ್ಪು ಮಾಡಿಬಿಡ್ತೀವಿ ಅಂದರೆ ನಾವು ಸೆಲೆಕ್ಷನ್ ಮಾಡುವಾಗ ಫ್ರೆಂಡ್ಶಿಪ್ನಾಗಿರ್ಲಿ ಪ್ರೀತಿನಾಗಿರ್ಲಿ ಎಷ್ಟೋ ವಿಷಯದಲ್ಲಿ ನಮ್ಮ ಕೀಳರಿಮೆಯಿಂದ ಕೆಟ್ಟ ಕೆಟ್ಟ ಜನಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೇವೆ ಆಮೇಲೆ ಯೋಚನೆ ಮಾಡ್ತೇವೆ ಅವ್ರು ಯಾಕೆ ನನ್ನ ಲೈಫಲ್ಲಿ ಬಂದರು ಅಂತ ನೀವು ಎಂಟರ್ಟೈನ್ ಮಾಡಿದ್ರಿ ಅಲ್ವಾ ನೀವೇ ಅವರನ್ನು ಆಹ್ವಾನಿಸಿದೀರಿ ಸೊ ನೀವೇ ಅವ್ರನ್ನ ನನಗೆ ಬೇಡ ನೀನು ಅಂತ ಹೇಳಬಹುದು ಕೂಡ ಅದು ನೀವು ಮಾಡಬಹುದು ಅದು ನಿಮ್ಮ ಕೈಲೇ ಇದೆ ಅಂತ ಹೇಳ್ತೀನಿ ನಾಲ್ಕನೇ ಪಾಯಿಂಟ್ ಬಗ್ಗೆ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಓವರ್ ಅಡ್ಜಸ್ಟ್ಮೆಂಟ್ ಓವರ್ ಅಡ್ಜಸ್ಟ್ಮೆಂಟ್ ಅತಿಯಾಗಿ ಒಂದು ವಿಷಯದ ವಿಷಯದ ಏನ್ ಹೇಳ್ತಾರೆ ಆ ಒಂದು ಕುರಿತಾಗಿರುವಂತಹ ಒಂದು ಪ್ರಾಬ್ಲಮ್ಗೆ ಅಥವಾ ನಿಮ್ಮ ಲೈಫ್ಗೆ ತೀರಾ ಸಮಜಾಯಿಸಿ ಸಮಜಾಯಿಸಿ ಕೊಟ್ಕೊಂಡು ಅಥವಾ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಂತ ಹೇಳ್ತೀವಿ ಅದನ್ನ ಒಂಥರ ಅನುಸರಿಸ್ಕೊಂಡು ಹೋಗ್ಬಿಡು ಅಂತ ಹೇಳುವಂಥ ಜನ ಇದಾರೆ ನೀನು ಹೀಗೆ ಇದ್ಬಿಡು ಹೇಗೋ ಬದುಕ್ ಬಿಡು ಹೇಗೋ ಇದ್ಬಿಡು ಇದನ್ನೆಲ್ಲ ನಾವು ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ ನಮ್ಗೆ ಇದು ಒಂಥರ ಉಸಿರು ಕಟ್ತಾ ಇರತ್ತೆ ಈ ಅಡ್ಜಸ್ಟ್ಮೆಂಟ್ ಓವರ್ ಅಡ್ಜಸ್ಟ್ಮೆಂಟ್ ಅನ್ನುವಂಥ ವಿಷಯ ನಮ್ ರೂಮನ್ನೇ ಹೊಂದ್ಬಿಡ್ತಾರೆ ನಮಗೆ ಎಲ್ಲಿ ಉಳ್ಕೋಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಸೊ ಇದು ನಮ್ಮ ಲೈಫ್ ನಡೆಯುತ್ತೆ ಆ ದಿನದ ಮಟ್ಟಿಗೆ ನಾವು ಒಬ್ಬ ವ್ಯಕ್ತಿ ಜೊತೆ ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಕೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ತೀವಿ ಆ ವ್ಯಕ್ತಿ ಜೊತೆ ಆ ಗುಣಗಳನ್ನ ಇಟ್ಕೊಂಡು ಜೀವನ ಪೂರ್ತಿ ಅಡ್ಜಸ್ಟ್ ಮಾಡ್ ಮಾಡ್ಕೊಂಡಿರೋಕ್ಕಾಗುತ್ತಾ ಅಂತ ಕ್ವೆಶನ್ ಮಾಡ್ಕೊಳ್ಳಿ ಎಷ್ಟೋ ಜನ ಮದುವೆ ಆಗುವಂತಹ ವ್ಯಕ್ತಿಗಳು ಈ ತರದ ಅಡ್ಜಸ್ಟ್ಮೆಂಟ್ ಓವರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಅದಾದ್ಮೇಲೆ ನಾನು ಯಾಕೆ ಮದುವೆ ಆಗ್ಬಿಟ್ಟೆ ಇಂಥ ಅವಳ ನಾನು ಯಾಕೆ ಮದುವೆ ಆಗದೆ ಇಂಥ ಅವ್ನ ಅಂತ ಕ್ವೆಶನ್ ಮಾಡ್ಕೋತಾರೆ ನೀವು ಓವರ್ ಅಡ್ಜಸ್ಟ್ಮೆಂಟ್ ಆಗಿದ್ದೀರಾ ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ ಇದು ಪ್ರಾಬ್ಲಮ್ ಆಗುತ್ತೆ ಈ ವ್ಯಕ್ತಿಯ ಗುಣ ಇದೆಯಲ್ಲ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರುತ್ತೆ ನಿಮ್ಗೆ ಆದ್ರೂ ಮದುವೆ ಆಗ್ಬಿಟ್ರೆ ಸಾಕಪ್ಪ ಈ ಈ ವ್ಯಕ್ತಿ ಹ್ಞೂ ಅಂದರೆ ಸಾಕು ಈ ವ್ಯಕ್ತಿ ನನ್ನ ಇಷ್ಟಪಟ್ಟರೆ ಸಾಕು ಈ ಮಟ್ಟಿಗೆ ನೀವು ಉಳಿದಿರ್ತೀರಾ ಸೊ ಇಲ್ಲಿ ಏನಾಗ್ತಾ ಇದೆ ಅಗೇನ್ ನಿಮ್ಮ ನೀವು ನಿಮ್ ವೀಕ್ನೆಸ್ನ ತೋರಿಸ್ತಿದ್ದೀರಾ ನೀವು ಇಲ್ಲಿ ಯಾವುದೇ ವಿಷಯವಾಗಿ ಇದು ನನ್ಗೆ ಇಷ್ಟ ಆಗೋಲ್ಲ ಅಂತ ರೂಲ್ಸ್ ನ ಯಾವ್ದು ಸೆಟ್ ಮಾಡಿಲ್ಲ ನ ನಾನು ಹಾಗೆ ಸೆಟ್ ಮಾಡಿಲ್ಲ ನೀವ್ ಯಾವಾಗ ಮಾಡಿರೋದಿಲ್ಲ ಇದನ್ನೆಲ್ಲ ಆ ವ್ಯಕ್ತಿ ನಿಮ್ಮನ್ನ ಪೂರ್ತಿಯಾಗಿ ಮುಳುಗಿಸ್ಬಿಡ್ತಾರೆ ನಾನು ಇರೋದೇ ಹೀಗೆ ನಾನ್ ನಿನ್ ಗೊತ್ತಿರ್ಲಿಲ್ವಾ ನಾನು ಹೀಗೆ ಇರ್ತೀನಿ ಅಂತ ನೀನ್ ಯಾಕೆ ನನ್ನ ಮದ್ವೆ ಇದೆ ಅಂತ ಕೇಳುವಂತ ವ್ಯಕ್ತಿಗಳಿರ್ತಾರೆ ಹಾಗೂ ನೀವು ಯೋಚನೆ ಮಾಡ್ತಿರ್ತೀರಾ ಹೌದಲ್ವಾ ನಾನು ಈ ಈ ಗುಣನ ನಾನು ನೋಡಿದ್ದೆ ಈಕೆಗೆ ಕೋಪ ಬರುತ್ತೆ ಅಂತ ನಾನು ಮೊದಲೇ ನೋಡಿದ್ದೆ ಈಕೆಗೆ ತುಂಬಾನೇ ಶಾಪಿಂಗ್ ಮಾಡುವ ಹುಚ್ಚಿದೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಥವಾ ಈತನಿಗೆ ದುಡ್ಡಿನ ಆಸೆ ಜಾಸ್ತಿ ಇದೆ ಅಂತ ನನಗೆ ಗೊತ್ತಿತ್ತು ಆದರೂ ಯಾಕೆ ಮದುವೆ ಅದೆ ಅಂತ ಕ್ವೆಶನ್ ಮಾಡ್ಕೋತೀರಾ ಈ ಕ್ವೆಶನ್ ನೀವು ಮುಂಚೆನೇ ಮಾಡ್ಕೋಬಹುದಾಗಿತ್ತು ಆದ್ರೆ ನಿಮ್ಗೆ ಏನೋ ಭಯ ಇತ್ತು ಏನು ಅಂದರೆ ಉಳಿದ್ಬಿಡ್ತೀನೇನೋ ನಾನು ಹೀಗೆ ಇದ್ಬಿಡ್ತೀನೇನೋ ಇದನ್ನೆಲ್ಲ ಒಂಥರ ಓವರ್ ಥಿಂಕಿಂಗ್ ಅಂತೀವಿ ಹಾಗೂ ಮುಂದೆ ಅಡ್ಜಸ್ಟ್ ಆಗ್ಬಿಡ್ತೀನಿ ಅಂತ ಅನ್ಕೊಳ್ತೀರಾ ಇದೆಲ್ಲ ಒಂದೊಂದು ದಿನಕ್ಕೆ ಸರಿಗಿರುತ್ತೆ ಎರಡೆರಡು ದಿನಕ್ಕೆ ಸರಿಗಿರುತ್ತೆ ಲೈಫ್ ಲಾಂಗ್ಗೆ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಕಾರಣವೇ ಇದಾಗಿದೆ ಎಲ್ಲಾದ್ರೂ ಒಂದು ಕಡೆ ನಿಮಗೆ ನಿಮ್ಮ ಲೈಫ್ನ ಟ್ರ್ಯಾಕೆ ತರ್ಬೋದು ಅಂದರೆ ಅದು ಯಾರ ಕೈಲ ಆಗುತ್ತೆ ಅಂತ ನೀವು ಕೇಳಿದ್ರೆ ನಿಮ್ಮ ಕೈಲೇ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾವಾಗ ಪ್ರಾಬ್ಲಮ್ಸ್ ಇರುತ್ತೆ ಸೊಲ್ಯೂಷನ್ಸ್ ಕೂಡ ನಿಮ್ಮ ಕೈಲೇ ಇರುತ್ತೆ ಹಾಗೂ ಧೈರ್ಯ ಇರಬೇಕಾಗುತ್ತೆ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೊರಗೆ ಬರೋದಕ್ಕೆ ಸೊ ಯೋಚನೆ ಮಾಡಿ ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ತೀರಾ ಅಂತ ಐದನೇ ಪಾಯಿಂಟ್ ಏನಂದರೆ ಆಲ್ವೇಸ್ ಕೀಪಿಂಗ್ ಬ್ಯುಸಿ ಆಲ್ವೇಸ್ ಕೀಪಿಂಗ್ ಬ್ಯುಸಿ ಅಂದರೆ ಎಲ್ಲ ವಿಷಯದಲ್ಲೂ ಎಲ್ಲರದ್ರ ಎಲ್ರಿಗೂ ಎಂಟರ್ಟೈನ್ ಮಾಡ್ಕೊಂಡು ಹೋಗೋದು ಲೈಫ್ನಲ್ಲಿ ಅಂದರೆ ನೀವು ಎಲ್ಲಿ ಹೋದರೂ ಜನ ಇರ್ತೀರಾ ಅಂದ್ರೆ ಜನರ ಜೊತೆ ಇರ್ತೀರಾ ಅಂತ ಹೇಳ್ತಾ ಇದ್ದೀನಿ ಅವಾಗೂ ಏನಾಗುತ್ತೆ ಅಂದ್ರೆ ಸಲ ನೀವೇ ಇರೋದಿಲ್ಲ ಲೈಫಲ್ಲಿ ನೀವೇ ಮಿಸ್ ಆಗ್ಬಿಟ್ಟಿರ್ತೀರಾ ಹಾಗೂ ಜನರು ನಿಮ್ಮಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂತ ಹೋಗ್ತಾರೆ ಮನೆಗೆ ಬಂದಾಗ ಮನೆಗೆ ಬಂದಾಗ ಏನಾಗುತ್ತೆ ಅಪ್ಪ ಅಮ್ಮ ಅಥವಾ ಗಂಡ ಹೆಂಡತಿ ಯಾರ್ಯಾರೋ ಇರ್ ಯಾರ್ಯಾರು ಇರ್ತಾರೆ ಅಲ್ವಾ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರ್ತಾರೆ ಅವ್ರಿಗೆಲ್ಲ ನೀವು ತುಂಬಾ ಮಾಡ್ತಿರ್ತೀರಾ ನಿಮ್ಮ ಕಡೆಯಿಂದ ಅವಾಗ ಏನಾಗುತ್ತೆ ಅಂದ್ರೆ ನೀವು ಬ್ಯುಸಿ ಆಗ್ತೀರಾ ನಿಮ್ಮ ಆ ವಿಷಯವಾಗಿ ಅಂದರೆ ಅವ್ರಿಗೆ ಅಡುಗೆ ಮಾಡೋದು ಹಾಗೂ ಅವ್ರಿಗೆ ಊಟ ಬಡಿಸೋದು ಅಥವಾ ಮನೆ ಕೆಲಸ ಎಲ್ಲ ನೀವೇ ನೋಡ್ಕೊಳ್ಳೋದು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನು ನೀವೇ ತಗೊಳ್ಳೋದು ಹಾಗೂ ಕೆಲಸಕ್ಕೂ ಹೋಗೋದು ಆಚೆ ಅಲ್ಲಿ ಕೂಡ ಎಲ್ಲ ವಿಷಯವನ್ನು ಹ್ಯಾಂಡಲ್ ಮಾಡೋದು ಮತ್ತು ಇನ್ನೊಂದು ಮಾಡುವಂಥ ವಿಷಯ ಏನಂದರೆ ಬೇರೆಯವ್ರ ಕೆಲಸನೂ ಮಾಡೋದು ಕೆಲ್ಸದ ಕೆಲಸಕ್ಕೆ ಹೋಗೋದಲ್ಲದೆ ಬೇರೆಯವ್ರ ಕೆಲಸನೂ ಮಾಡುವಂಥ ಜನ ಇದ್ದಾರೆ ಯಾಕೆ ಹೀಗೆ ಮಾಡ್ತಿರ್ತಾರೆ ಯಾಕೆ ಅಂದರೆ ಅವ್ರಿಗಿನ್ನೋ ಒಂದು ರೀತಿಯಾದ ಕೀಳರಿಮೆ ಇರುತ್ತೆ ಇಂಪ್ರೆಸ್ ಮಾಡಿಬಿಡ್ತೀನಿ ಇದಕ್ಕೆ ನಾನು ಈ ರೀತಿಯಾಗಿ ವರ್ತಿಸ್ತೀನಿ ಅಂತ ಯೋಚನೆ ಮಾಡುವಂತ ಜನರು ಇರ್ತಾರೆ ಸೊ ದಯವಿಟ್ಟು ಈ ಕೆಲಸ ನೀವು ಮಾಡೋದನ್ನ ಬಿಟ್ಬಿಡಿ ನೀವು ಬೇರೆಯವ್ರಿಗೋಸ್ಕರನೇ ಜೀವನ ಮಾಡೋದು ನಿಮ್ಮ ಕೆಲಸ ಅಲ್ಲ ನಿಮ್ಮ ಲೈಫ್ ನಲ್ಲಿ ಬೇರೆ ಯಾವ ಯಾವ ಸ್ವಾರಸ್ಯಕರವಾದ ವಿಷಯಗಳನ್ನ ತರಬೇಕು ಅನ್ನೋದು ನಿಮ್ಮ ಕೈಲೇ ಇರಬೇಕು ಆದರೂ ಅದನ್ನ ನೀವು ಮಾಡೋಕ್ ತುಂಬಾ ಕಷ್ಟ ಪಡ್ತಿರ್ತೀರಾ ಯಾಕಂದ್ರೆ ಆಲ್ವೇಸ್ ಬ್ಯುಸಿ ಆಗಿಬಿಟ್ಟಿರ್ತೀರಾ ಬೇರೆಯವ್ರ ಕೆಲಸನೇ ಮಾಡಿಕೊಂಡು ಸೊ ಇದು ಒಂದು ರೀತಿಯಾದ ವೀಕ್ನೆಸ್ ಹಾಗೂ ಇದನ್ನ ನೀವು ತುಂಬ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಬರುವಂಥ ಜನರು ಯಾರಾಗಿರ್ತಾರೆ ಅಂದರೆ ನೆಗೆಟಿವ್ ಎನರ್ಜಿ ಕೊಡುವಂಥ ಜನರಾಗಿರ್ತಾರೆ ಎಂಥ ಸ್ಟ್ರಾಂಗ್ ಆ್ಯಂಡ್ ಪಾಸಿಟಿವ್ ವ್ಯಕ್ತಿ ಆಗಿರಲಿ ಅವರು ಒಬ್ಬರ ಒಬ್ರಿಗೆ ನೋವುಂಟು ಮಾಡಿ ಅಥವಾ ಒಬ್ಬರಿಗೆ ಕಷ್ಟ ಆಗುತ್ತೆ ಅಂತ ಗೊತ್ತಿದ್ರೂ ಅವ್ರಿಗೆ ಕೆಲಸ ಕೊಡೋದಿಲ್ಲ ಯಾರು ಮಾಡೋದು ತುಂಬನೇ ಒಂಥರ ನಕಾರಾತ್ಮಕ ಅಂತ ಹೇಳ್ತೀವಲ್ಲ ಅಂತ ಜನರು ಮಾಡ್ತಾರೆ ಅಂದರೆ ಯಾರು ಸಿಗ್ತಾರಪ್ಪ ನನ್ನ ಕೆಲಸ ಎಲ್ಲ ಮಾಡೋಕ್ಕೆ ನಾನು ಆರಾಮಾಗಿರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಹುಡುಕ್ತಿರ್ತಾರೆ ಸೊ ನೀವು ತುಂಬಾ ಒಳ್ಳೆಯವರು ಅನ್ನಿಸ್ಕೊಳ್ಳೋದು ನಾವು ಪರಿಪೂರ್ಣವಾಗಿ ಒಳ್ಳೆಯವರಾಗಕ್ಕೆ ಸಾಧ್ಯನೇ ಇಲ್ಲ ತುಂಬ ಕಷ್ಟ ಆಗುತ್ತೆ ಆ ಕೆಲಸ ನೀವೇನಾದರೂ ನಾನು ಮಾಡ್ತೀನಿ ಅಂತ ಹೋಗ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಮೂರ್ಖತ್ವ ಅಂತ ಹೇಳ್ತೀನಿ ಆದಷ್ಟು ನಿಮ್ಮ ಲೈಫ್ ಬಗ್ಗೆ ನೀವು ಗಮನ ಇಟ್ಕೊಳ್ಳಿ ನಿಮ್ಮ ಲೈಫ್ನ ನೀವು ರೆಸ್ಪೆಕ್ಟ್ ಮಾಡಿ ಅಂತ ಕೂಡ ನಾನು ತುಂಬ ಸಲ ಹೇಳಿದ್ದೀನಿ ಹಾಗೆ ಎಷ್ಟು ತ್ಯಾಗ ಮಾಡ್ತಾ ಇದ್ದೀನಿ ಗೊತ್ತಾ ನನ್ನ ಗಂಡನಿಗೆ ಮಾಡ್ತೀನಿ ನನ್ನ ಮಕ್ಳಿಗೆ ಮಾಡ್ತೀನಿ ನಾನು ಕೆಲಸಕ್ಕೂ ಹೋಗ್ತೀನಿ ಇದೆಲ್ಲ ಮಾಡ್ತೀನಿ ಇಷ್ಟೆಲ್ಲ ಲಿಸ್ಟ್ ಹೇಳ್ತಾ ಇರ್ತಾರೆ ಹಾಗೂ ನೀವೇನು ಮಾಡಿಸ್ಕೊಳ್ತಾ ಇದ್ದೀರಾ ನೀವೆಷ್ಟು ಖುಷಿಯಾಗಿದ್ದೀರಾ ಅಂದರೆ ನನಗೇನು ಖುಷಿ ಮೇಡಮ್ ನನಗೆ ಅವರು ಅವ್ರ ಖುಷಿಯಾಗಿರೋದೇ ನನ್ನ ಖುಷಿ ಅಂತ ಹೇಳ್ಬಿಡ್ತಾರೆ ಇವಾಗ ಏನಾಗುತ್ತೆ ಅಂದರೆ ಪಾಯಿಂಟ್ ನಂಬರ್ ಒನ್ ನೀವೇ ಇದನ್ನು ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀರಾ ಪಾಯಿಂಟ್ ನಂಬರ್ ಟೂ ಜನ ಇದನ್ನ ಅಡ್ವಾಂಟೇಜಾಗಿ ತಗೊಂಡೇ ತಗೊಳ್ತಾರೆ ಯಾವಾಗ ನಾನು ಎಲ್ಲರಿಗೂ ನಾನು ಸೇವೆ ಮಾಡ್ತೀನಿ ಇಲ್ಲಿ ಓಪನ್ ಆಗಿ ಸರ್ವಿಸ್ ಮಾಡ್ತೀನಿ ಅಂದಾಗ ಯಾರೂ ಬಿಡೋದಿಲ್ಲ ನಿಮ್ಮನ್ನ ಈಗ ಎಕ್ಸಾಂಪಲ್ ಫ್ರೀ ಫುಡ್ನೇ ಬಿಡಲ್ಲ ಜನ ಅವಾಗ ನೀವು ನೀವೇನಾದರೂ ನಾನು ಪರಿಪೂರ್ಣವಾಗಿ ನನ್ನ ಲೈಫ್ನ ಎಂಜಾಯ್ ಮಾಡೋದು ಬಿಟ್ಟು ಬೇರೆಯವ್ರಿಗೆ ನಾನು ತ್ಯಾಗವಾಗಿ ಬದುಕ್ತೀನಿ ಅಂದರೆ ಖಂಡಿತವಾಗ್ಲೂ ಜನ ನಿಮ್ಮ ಹತ್ರ ಬಂದೇ ಬರ್ತಾರೆ ಬರುವಂಥ ಜನರು ಆದಷ್ಟು ಏಯ್ಟಿ ಪರ್ಸೆಂಟ್ ನೆಗೆಟಿವಿಟಿ ಇಂತ ಈ ಉಳ್ ಉಳ್ಳೋ ಉಳ್ಳವರೇ ಆಗಿರ್ತಾರೆ ಸೊ ನೀವು ಅಂತಹ ವ್ಯಕ್ತಿಗಳನ್ನೇ ಅಟ್ರಾಕ್ಟ್ ಮಾಡ್ತೀರಾ ಯಾರೂ ಸ್ಟ್ರಾಂಗ್ ವ್ಯಕ್ತಿಗಳ ಹತ್ರ ಹೋಗಿ ಅಡ್ವಾಂಟೇಜ್ ಪಡೆಯುವುದಿಲ್ಲ ಸೊ ನೀವೇನು ಮಾಡಬೇಕಾಗುತ್ತೆ ಪಾಯಿಂಟ್ ನಂಬರ್ ಒನ್ ಆದಷ್ಟು ವಿಷಯ ನಿಮ್ಮ ಕೈಲಿ ಆಗಲ್ಲ ಅಂದರೆ ಮಾಡಕ್ಕೆ ಹೋಗಬೇಡಿ ಪಾಯಿಂಟ್ ನಂಬರ್ ಟು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನನ್ನ ಲೈಫ್ ನಾನು ಲೀಡ್ ಮಾಡ್ತೀನಿ ಹಾಗೂ ಒಳ್ಳೆ ವಿಚಾರವಾಗಿ ಹಾಬೀಸ್ನ ತರ್ತೀನಿ ಹಾಬೀಸ್ ಇಟ್ಕೊಳ್ಬೇಕಾಗುತ್ತೆ ನೀವೇನು ಮಾಡ್ತೀರಾ ಕೆಲ್ಸದ ಹೊರತಾಗಿ ಏನು ಮಾಡ್ತೀರಾ ಹಾಗೂ ನಿಮಗೇನಾದರೂ ನೆಗೆಟಿವ್ ಈ ಎನರ್ಜಿ ಕೊಡ್ತಾ ಇದ್ದಾರೆ ನಾನು ಹೇಳಿ ಹೇಳಿದ ಪಾಯಿಂಟ್ಸ್ನೆಲ್ಲ ಗಮನ ಇಟ್ಟು ಕೇಳಿದ್ದೀರಾ ಅಲ್ವಾ ಸೊ ಈ ಎನರ್ಜಿನ ನಿಮ್ಗೆ ಕೊಡ್ತಾ ಇದ್ದಾರಾ ಜನ ನಿಮ್ಮನ್ನು ಅಡ್ವಾಂಟೇಜಾಗಿ ತೊಗೊಳ್ತಾ ಇದ್ದೀರಾ ಅಥವಾ ನೀವು ಓವರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀರಾ ಒಬ್ಬ ವ್ಯಕ್ತಿ ಹತ್ರ ನಿಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾ ಇದ್ದಾರ ಜನರು ಇದೆಲ್ಲ ನೀವು ಪರಿಗಣಿಸಿ ಆ ವ್ಯಕ್ತಿಯಿಂದ ಆದಷ್ಟು ದೂರ ಇರಿ ದೂರ ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಜೀರೋ ನೋ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ಅಂತ ಅಲ್ಲ ಎಷ್ಟು ಬೇಕೋ ಅಷ್ಟು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ತಿಂಡಿ ಆಯ್ತಾ ಈ ರೀತಿಯಾದ ಫಾರ್ಮಲ್ ಆಗಿರುವಂಥ ರಿಲೇಶನ್ಶಿಪ್ನ ಇಟ್ಕೊಳ್ಳಿ ಇಂಥ ವ್ಯಕ್ತಿಗಳ ಹತ್ರ ಆದಷ್ಟು ನಿಮ್ಮ ತುಂಬಾ ಸೀಕ್ರೆಟ್ ಆಗಿರುವಂಥ ನಿಮ್ಮ ಕೆಲವೊಂದು ವಿಷಯಗಳಿರುತ್ತೆ ಅದು ಎಲ್ಲರ ಹತ್ರನೂ ನಾವು ಶೇರ್ ಮಾಡ್ಕೊಳಕ್ಕಾಗಲ್ಲ ಸ್ಪೆಷಲ್ ಆಗಿ ನೀವು ಕೆಲಸ ಮಾಡುವ ಜಾಗ ಅದು ವರ್ಕ್ ರಿಲೇಟೆಡ್ ಕೆಲ್ ಹೇಳ್ತಾ ಇದ್ದೀನಲ್ಲ ವರ್ಕ್ ರಿಲೇಟೆಡ್ ಪ್ಲೇಸ್ ಅಲ್ಲಿ ದಯವಿಟ್ಟು ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದರೆ ಅಕಸ್ಮಾತ್ ಫ್ರೆಂಡ್ಶಿಪ್ ಹೋಯ್ತು ಅಂದ್ಕೊಳ್ಳೋಣ ಕೊಲಿಗೆ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡಿ ಹಾಗೂ ನಿಮ್ಮ ನಿಮ್ಮ ಬಗ್ಗೆ ಗಾಸಿಪ್ ಮಾಡುವ ಮಾಡಬಹುದು ಸೊ ಆದಷ್ಟು ನಿಮ್ಮ ಒಂದು ಪ್ರೈವಸಿ ವಿಷಯಗಳನ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬೇಡಿ ಮಾಡ್ಕೋತಾ ಇದ್ದೀರಾ ಅಂದರೂ ಕೂಡ ಆ ವ್ಯಕ್ತಿ ಅರ್ಹರಾಗಿದ್ದಾರಾ ಅದನ್ನೆಲ್ಲ ಕೇಳಿಕೊಂಡು ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಳ್ಳುವುದಕ್ಕೆ ಅನ್ನೋದನ್ನೆಲ್ಲ ನೀವು ಪರಿಗಣಿಸ್ಬೇಕಾಗತ್ತೆ ಸೊ ನಾನಿಲ್ಲಿ ಮೂರು ಮೂರು ವಿಷಯ ನಿಮಗೆ ಅನಾಲಿಸಿಸ್ ಮಾಡ್ಕೊಳ್ಳೋಕೆ ಹೇಳ್ತೀನಿ ಇಲ್ಲಿ ಪಾಯಿಂಟ್ ನಂಬರ್ ಒನ್ ಏನಂದರೆ ಡು ಯು ಫೀಲ್ ಅನ್ಕಂಫರ್ಟಬಲ್ ವೆನ್ ಹ್ಯಾಪಿ ನೀವೇನಾದರೂ ಖುಷಿಯಾಗಿದ್ದಾಗ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದೀರಾ ಇದ್ಯಾಕೆ ನಾನು ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀನಿ ಖುಷಿಯಾಗಿರೋದೇ ತಪ್ಪೇನೋ ಅಂತ ನೀವು ಕ್ವೆಶನ್ ಮಾಡ್ಕೋತಿರ್ತೀರ ಅದರ ಅರ್ಥ ಏನು ಅಂದರೆ ನಿಮ್ಮ ಹತ್ರ ಜಾಸ್ತಿ ನೆಗೆಟಿವ್ ಎನರ್ಜಿ ಇದೆ ಅಂತ ಪಾಯಿಂಟ್ ನಂಬರ್ ಟು ನೀವು ಯಾವಾಗಲೂ ಒಂದೇ ರೊಟೀನ್ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅದು ಕೂಡ ನೆಗೆಟಿವ್ ಎನರ್ಜಿ ಕೊಡ್ತಾ ಇದೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಮನೆ ಆಯಿತು ನನ್ನ ಬದುಕಾಯಿತು ಅಂತ ಇರ್ತಾರೆ ಸೊ ಅವ್ರನ್ನ ನೀವು ನೋಡಿದ್ರೆ ಇವ್ರು ನಿಜವಾಗ್ಲೂ ಬದುಕ್ತಾ ಇದಾರೆ ಇವ್ರ ಹತ್ರ ಯಾವ ಎಮೋಷನ್ಸು ಇಲ್ವಲ್ಲ ಈ ವ್ಯಕ್ತಿ ನಕ್ಕಿದೆ ನೋಡಿಲ್ವಲ್ಲ ಅಂತ ಕೇಳುವಂತ ಜನರು ಇರ್ತಾರೆ ಅದು ನೀವೇನಾದರೂ ಆಗಿದ್ದೀರಾ ಅಂತ ಕ್ವೆಶನ್ ಮಾಡ್ಕೊಳ್ಳಿ ಇಂತಹ ವ್ಯಕ್ತಿಗಳು ನಗಕ್ಕೆ ತುಂಬ ಕಷ್ಟ ಪಡ್ತಿರ್ತಾರೆ ಸೊ ಇಲ್ಲೇನಾಗುತ್ತೆ ಅಂದ್ರೆ ತುಂಬ ಸೇಫ್ ಆಗಿ ಜೀವನಾನ ಮಾಡ್ತಿರ್ತಾರೆ ಯಾವುದೇ ರಿಸ್ಕ್ ತಗೊಳೋದಿಲ್ಲ ಸೊ ಇಂಥ ವ್ಯಕ್ತಿಗಳ ಹತ್ರ ಜಾಸ್ತಿ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಒಂದು ಸೈನ್ ಹೇಳ್ತಾ ಇದ್ದೀನಿ ನಾನು ಮೂರನೇದೇನಂದ್ರೆ ಅಡ್ಮೈರಿಂಗ್ ಅದರ್ಸ್ ಹ್ಯಾಪಿನೆಸ್ ಅಂದ್ರೆ ಬೇರೆಯವರ ಖುಷಿನ ತುಂಬಾ ಎಂಜಾಯ್ ಮಾಡೋದು ಹಾಗೂ ನೀವೇನಾದರೂ ಖುಷಿ ಪಟ್ಬಿಟ್ರೆ ಏನಾದರೂ ಏನಾದ್ರೂ ಕೆಟ್ಟದಾಗತ್ತೆ ಮುಂದೆ ಅಂತ ಯೋಚನೆ ಅದಕ್ಕೆ ನಾನು ಖುಷಿನೇ ಪಡೋದಿಲ್ಲ ಖುಷಿ ಪಟ್ರೆ ನನ್ನ ಲೈಫ್ ಅನ್ಲಕ್ಕಿ ಆಗ್ಬಿಡುತ್ತೆ ಹಾಗೂ ನನಗೆ ಕೆಟ್ಟದ್ದೇ ನಡೆದೋಗುತ್ತೆ ಅಂತ ಭಯ ಪಡೋದ್ರಿಂದ ಕೆಲವರು ಖುಷಿ ಹೆದ್ರು ಹೆದರ್ ಬಿಡ್ತಾರೆ ಆದರೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಇಂಥ ಸೈನ್ಸ್ ಎಲ್ಲ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂದ್ರೆ ಒಂದು ಕೌನ್ಸಿಲಿಂಗ್ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿರ್ತೀರಾ ಏನೋ ಒಂದು ನೆಗೆಟಿವ್ ಪ್ಯಾಟರ್ನ್ ನಿಮ್ಮ ಲೈಫಲ್ಲಿ ನೀವು ತುಂಬ ಅನುಭವಿಸ್ತಿದ್ದೀರಾ ಅಂದರೆ ದೇ ಸಮಥಿಂಗ್ ರಾಂಗ್ ಅಂತ ಅದನ್ನು ನೀವಾದಷ್ಟು ಸರಿ ಮಾಡ್ಕೋಬೇಕಾಗತ್ತೆ ಹಾಗೂ ನಾನು ಹೇಳುವಂಥ ವಿಷಯಗಳನ್ನ ನೀವು ಪರಿಗಣಿಸಿ ಲೈಫ್ನ ನೀವು ಅನಲೈಸ್ ಮಾಡಿಕೊಂಡ್ರೆ ನೀವೇ ಒಳ್ಳೆಯ ಬೆಸ್ಟ್ ಆ ಒಂದು ಕೌನ್ಸಿಲಿಂಗ್ ವಿಷಯವಾಗಿ ನೀವೇ ಮಾಡ್ಕೊಬೋದು ಅಂತ ಹೇಳ್ತೀನಿ ಯಾಕಂದ್ರೆ ವೆನ್ ಯು ನೋ ದ ಪ್ರಾಬ್ಲಮ್ ಐ ಆಮ್ ವೆರಿ ಶ್ಯೂರ್ ಯು ನೋ ದ ಆನ್ಸರ್ ಆಲ್ಸೋ ಇವಾಗ ನಿಮ್ಗೆ ಪ್ರಾಬ್ಲಮ್ ಗೊತ್ತಿದೆ ಕರೆಕ್ಟಾಗಿ ಅಂದರೆ ಅದಕ್ಕೆ ಆನ್ಸರ್ ಕೂಡ ನಿಮ್ಮ ಕೈಲೇ ಇರುತ್ತೆ ಸೊ ಯು ಕ್ಯಾನ್ ಬಿ ಅ ಬೆಸ್ಟ್ ಕೌನ್ಸಿಲರ್ ಫಾರ್ ಯುವರ್ ಸೆಲ್ಫ್ ಕೂಡ ನೀವು ಈ ವಿಷಯಗಳನ್ನೆಲ್ಲ ಆದಷ್ಟು ಅರ್ಥ ಮಾಡ್ಕೊಳ್ಳಿ ಹಾಗೂ ಇಶ್ಯೂಸ್ ಇದೆ ಅಂದರೆ ಸಾರ್ಟ್ಔಟ್ ಮಾಡ್ಕೊಳ್ಳಿ ಪ್ರಾಬ್ಲಮ್ಸ್ನ ಕ್ಯಾರಿ ಓವರ್ ಮಾಡಬೇಡಿ ಇವತ್ತಿನ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಮಾಡ್ಕೊಂಡಾಗಲೇ ನೀವು ನಾಳೆ ಬದುಕಕ್ಕಾಗೋದು ಆದರೆ ಎಷ್ಟೋ ಜನ ವರ್ಷಾನಗಟ್ಲೆ ಒಂದೇ ಪ್ರಾಬ್ಲಮ್ನ ಇಟ್ಕೊಂಡು ಅದಕ್ಕೆ ಕೊರ್ಗಿ ಕೊರ್ಗಿ ನೆಗೆಟಿವ್ ಎನರ್ಜಿನ ಹಾಕಿ ಆಮೇಲೆ ಯೋಚನೆ ಮಾಡ್ತಾರೆ ಯಾಕೆ ಹೀಗಾಯಿತು ನನ್ನ ಲೈಫಲ್ಲಿ ಅಂತ ಸೊ ಇದೆಲ್ಲ ತಪ್ಪುಗಳನ್ನ ನೀವು ಆದಷ್ಟು ನಿಲ್ಲಿಸಬೇಕಾಗತ್ತೆ ಮಾಡುವುದನ್ನು ನೀವು ಕೇಳ್ತೀರಾ ಹೇಗೆ ಮಾಡುವುದಿದ ಅಂತ ಅದು ನಿಮ್ಮ ಕೈಲೇ ಇದೆ ಈಗ ನನ್ನ ದಿನವನ್ನು ಹೇಗೆ ನಾನು ಚೆನ್ನಾಗಿಡಬೇಕು ಅನ್ನೋದು ನನಗೆ ಗೊತ್ತಿದೆ ಆದರೆ ಅದು ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ದಿ ಸಮ್ಥಿಂಗ್ ವಿಚ್ ಈಸ್ ಮೇಕಿಂಗ್ ಯು ಸ್ಟಿಕ್ ಟು ಸಮ್ಥಿಂಗ್ ಅಗೇನ್ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾ ಇದ್ದೀನಿ ಆ ನೆಗೆಟಿವ್ ಎನರ್ಜಿನ ನೀವು ಆದಷ್ಟು ವೆಂಟ್ ಔಟ್ ಮಾಡಬೇಕಾಗತ್ತೆ ಹೇಗೆ ನಾನು ಹೇಳೋ ವಿಷಯಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಲೈಫ್ನಲ್ಲಿ ತರಬೇಕಾಗತ್ತೆ ಇಂಥ ಜನಗಳಿಂದ ಆದಷ್ಟು ಬೌಂಡ್ರೀಸ್ನ ಸೆಟ್ ಮಾಡಬೇಕಾಗುತ್ತೆ ಹಾಗೂ ಯಾವಾಗಲೂ ಗೇಮ್ನ ಸೇಫಾಗಿ ನಾವು ಪ್ಲೇ ಮಾಡೋಕ್ಕಾಗಲ್ಲ ಹಾಗೆ ನಮ್ಮ ಲೈಫ್ನು ಕೂಡ ನಾವು ಕಂಫರ್ಟಬಲ್ ಝೋನಲ್ಲೇ ಇರೋಕ್ಕೂ ಆಗೋದಿಲ್ಲ ಅಂದರೆ ಹೀಗೆ ಇರ್ತೀನಿ ಇಷ್ಟೇ ಸಾಕು ನನಗೆ ಅನ್ನೋದು ಇರಬಾರ್ದು ಆದಷ್ಟು ಲೈಫ್ನಲ್ಲಿ ತುಂಬ ಡ್ರೀಮ್ಸ್ನ ಇಟ್ಕೊಳ್ಳಿ ಹಾಗೂ ನಿಮ್ಮ ಲೈಫ್ನಲ್ಲಿ ಏನಾದರೂ ಫೇಲಿಯರ್ ನೋಡಿದ್ರ ನೋಡಿದ್ರ ಅಪಘಾತಗಳನ್ನ ನೀವು ಅನುಭವಿಸಿದ್ರಾ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಹಾಗೂ ಎಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನೋದು ನೀವೇ ಕಲಿಬೇಕಾಗತ್ತೆ ಈ ಥರ ಇನ್ಸ್ಪಿರೇಷನಲ್ ವೀಡಿಯೋಸ್ ಅಥವಾ ಇನ್ಸ್ಪಿರೇಷನಲ್ ನ ಆದಷ್ಟು ನೀವು ಕೇಳ್ತಾ ಬನ್ನಿ ನೋಡ್ತಾ ಬನ್ನಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳ್ತೀನಿ ನಮಸ್ಕಾರ